हेलो फ्रेंड्स, एलर्क नमस्कार। इत बंदो हाउ टू वेरिफाई एंड डाउनलोड द डॉक्यूमेंट अदर देन बीबीएमपी। ನೀವು ಬೇರೆ ಊರಲ್ಲಿ ಇರ್ತೀರಾ? ನನಗೆ ತುಂಬಾ ಜನ ಬೇರೆ ಸಿಟಿ ಇಂದ ಕೇಳ್ತಾ ಇದ್ದೀರಾ, ಹೇಗೆ ಇದು ಮಾಡೋದು ಅಂತ. ಬೇಗೆ ಸಿಟಿ ವಿಲೇಜ್ ಯಾವ್ದು ಇದ್ರು ಅದು ಹೆಂಗ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ಫಸ್ಟ್ ಈ ಸ್ವತ್ತು ಹೋಗಿ, ಈ ಸ್ವತ್ತು ಮೇಲೆ ಕ್ಲಿಕ್ ಮಾಡಿ. ಈ ಸ್ವತ್ತು ಅಂತ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ವೆಬ್ಸೈಟ್ ಈ ಸ್ವತ್ತು ಕರ್ನಾಟಕ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ನಿಮ್ಗೆ ವೆರಿಫೈ ನಿಮ್ ಪ್ರಾಪರ್ಟಿ, ವೆರಿಫೈ ಯುವರ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ವೆರಿಫೈ ಯುವರ್ ಡಾಕ್ಯುಮೆಂಟ್. ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಬೇಕು, ನಿಮ್ದು ಡಾಕ್ಯುಮೆಂಟ್ ನಂಬರ್ ಬೇಕು. ಈ ಡಾಕ್ಯುಮೆಂಟ್ ನಂಬರ್ ಹೆಂಗ್ ಫೈಂಡ್ ಔಟ್ ಮಾಡಬಹುದು ಅಂದ್ರೆ, ಸರ್ಚ್ ಯುವರ್ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಫಾರ್ಮ್ 9 ಬಂದು ಏಕಾತ, ಫಾರ್ಮ್ 11 ಬಿ ಬಂದು ಬೀಕಾತಕ್ಕೆ ಆಗತ್ತೆ. ಸರಿ, ಫಾರ್ಮ್ 9 ಮತ್ತೆ ಸೆಲೆಕ್ಟ್ ಡಿಸ್ಟ್ರಿಕ್ಟ್. ನನಗೆ ಯಾರೋ ಹಾಸನ್ ಇಂದ ಕೇಳಿದ್ರು, ಸೊ ಅವ್ರಿಗೆ ಹಾಸನ್ ಅವ್ರಿಗೆ ಮಾಡ್ತೀನಿ. ಹಾಸನ್ ಸೆಲೆಕ್ಟ್, ಹಾಸನ್ ಡಿಸ್ಟ್ರಿಕ್ಟ್, ಹಾಸನ್ ಡಿಸ್ಟ್ರಿಕ್ಟ್ ಗದಗ. ಮತ್ತೆ ಅರಸೀಕೆರೆ ಗ್ರಾಮ ಪಂಚಾಯತ್, ಯಾವ ಗ್ರಾಮ ಪಂಚಾಯತ್ ಸೇರ್ತಾರೆ ಆ ಗ್ರಾಮ ಪಂಚಾಯತಿಗೆ ಇದ್ ಮಾಡ್ಕೊಡಿ. ಆಮೇಲೆ ಯಾವ ವಿಲೇಜ್ ಸೇರ್ತೀರಾ ಆ ವಿಲೇಜ್ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ಡೀಟೇಲ್ಸ್ ಆಫ್ ವಿಲೇಜ್ ಇದೆ. ಈ ವಿಲೇಜ್ ಅಲ್ಲಿ ನಿಮ್ದು ಯಾವ್ದಂತ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಪ್ರಾಪರ್ಟಿ ಐಡಿ ಅಂತ ಇರುತ್ತೆ, ಪ್ರಾಪರ್ಟಿ ಐಡಿ ಇದ್ರೆ ಇಲ್ಲ ಸರ್ಚ್ ಅಂತ ಕೊಡಿ. ಇದು ಒಂದು ಡಾಕ್ಯುಮೆಂಟ್ ತರ ಇದು ಡೌನ್ಲೋಡ್ ಆಗುತ್ತೆ. ಇದೊಂದು ಸ್ಯಾಂಪಲ್ ಡಾಕ್ಯುಮೆಂಟ್, ಇಟ್ಸ್ ನಾಟ್ ಅ ಒರಿಜಿನಲ್ ಡಾಕ್ಯುಮೆಂಟ್, ಇಟ್ಸ್ ಎ ಸ್ಯಾಂಪಲ್ ಡಾಕ್ಯುಮೆಂಟ್. ಇಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ನಂಬರ್ ಇದೆ, ಪ್ರಿಂಟ್ ಡೇಟ್ ಇದೆ, ಪ್ರಾಪರ್ಟಿ ಕೋಡ್ ಇದೆ, ಪ್ರಾಪರ್ಟಿ ಐಡಿ ನೋಡಿ, ಇಲ್ಲಿ ಪ್ರಾಪರ್ಟಿ ಐಡಿ ನಂಬರ್, ಮತ್ತೆ ಓನರ್ ಹೆಸರು, ವಿಲೇಜ್ ನೇಮ್, ಅಸರ್ಟ್ ನಂಬರ್. ಇದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಎಂಟರ್ ದ ಡಾಕ್ಯುಮೆಂಟ್ ನಂಬರ್, ಡಾಕ್ಯುಮೆಂಟ್ ನಂಬರ್ ಬಂತ ಇಲ್ಲಿ, ವ್ಯೂ ಡಾಕ್ಯುಮೆಂಟ್ ನಂಬರ್. ವ್ಯೂ ಡಾಕ್ಯುಮೆಂಟ್ ನಂಬರ್ ತಕ್ಷಣ ಹಾಕಿದ ತಕ್ಷಣ ಏನಾಗುತ್ತೆ, ಒಂದ್ ಫೈಲ್ ಡೌನ್ಲೋಡ್ ಆಗತ್ತೆ. ಆ ಫೈಲ್ ಡೌನ್ಲೋಡ್ ಆಗದ ತನಕ ವೇಟ್ ಮಾಡಿ. ಆ ಫೈಲ್ ಡೌನ್ಲೋಡ್ ಆಯ್ತು, ಫೈಲ್ ಡೌನ್ಲೋಡ್ ಆದ್ಮೇಲೆ ಓಪನ್ ಮಾಡಿ. ಓಪನ್ ಮಾಡ್ತಾ ಇದ್ದೀನಿ ಫೈಲ್ನ. ಸೊ ಇದು ಸ್ವಲ್ಪ ಡಾಕ್ಯುಮೆಂಟ್ ಬಂದು ಇದು ಕೇಳುತ್ತೆ, ಪಾಸ್ಪೋರ್ಟ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಡಾಕ್ಯುಮೆಂಟ್ ಓಪನ್ ಆಗ್ತಾ ಓಪನ್ ಕೇಳ್ತು. ಇವಾಗ ಡಾಕ್ಯುಮೆಂಟ್ ನಂಬರ್ ಹಾಕಿದೆ, ಹಾಕಿದ ತಕ್ಷಣ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಪ್ರಾಪರ್ಟಿ ಡಾಕ್ಯುಮೆಂಟ್ ನಂಬರ್ ಬಂತು. ಇಲ್ಲಿ ನೋಡಿದ್ರೆ ನಿಮ್ಗೆ ಪ್ರಾಪರ್ಟಿ ಐಡಿ ನಂಬರ್, ಮತ್ತೆ ಇಲ್ಲಿ ಫಾರ್ಮ್ 9 ಎ ಇದ್ರೆ ಇದು ಬಂದು ಏಕಾತಕ್ ಸೇರತ್ತೆ. ಫಾರ್ಮ್ 9 ಅಂದ್ರೆ ಏಕಾತ. ಆಮೇಲೆ ಇಲ್ಲಿ ಪ್ರಾಪರ್ಟಿ ಐಡಿ ನಂಬರ್, ಡಾಕ್ಯುಮೆಂಟ್ ನಂಬರ್, ಸಾರಿ ಇದು ಡಾಕ್ಯುಮೆಂಟ್ ನಂಬರ್, ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಇರುತ್ತೆ. ಈ ಡಾಕ್ಯುಮೆಂಟ್ ನಂಬರ್ ಇದ್ರೆ ಈ ಡೀಟೇಲ್ಸ್, ಇದನ್ನ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಬಹುದು. ಇದು ಏಕಾತ ಫಾರ್ಮ್, ಇದು ಬೇರೆ ವಿಲೇಜ್ ಲಿಮಿಟ್ಸ್ ಅಲ್ಲಿ ಇರೋರಿಗೆ ನೀವು ಇದೇ ಈ ಖಾತ ಅಂತ ತಿಳ್ಕೊಬಹುದು. ಸೊ ಇದು ಪಂಚಾಯತ್ ಬೋರ್ಡ್ ಅಲ್ಲಿ ಬರುತ್ತೆ, ಪಂಚಾಯತ್ ರಾಜ್ ಅಂತ ಇರುತ್ತೆ, ಇದು ಪಂಚಾಯತ್ ಬೋರ್ಡ್ ಅಲ್ಲಿ ಬರುತ್ತೆ. ಸೊ ನೀವು ಇದನ್ನ ಇ ಖಾತ ಅಂತ ತಿಳ್ಕೊಬಹುದು. ಸೊ ನೀವು ಇದಕ್ಕೆ ಇ ಖಾತ ಟ್ರಾನ್ಸ್ಫರ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಏನು ಬೇಕಾಗಿಲ್ಲ, ನಿಮ್ ಆಲ್ರೆಡಿ ಆನ್ಲೈನ್ ಅಲ್ಲಿ ಇರುತ್ತೆ. ಸೊ ಇದು ಇ ಖಾತ ಪ್ರಾಪರ್ಟಿ. ಇದು ಬಂದು ಒಂದು ಸ್ಯಾಂಪಲ್ ಡಾಕ್ಯುಮೆಂಟ್, ಇಟ್ಸ್ ನಾಟ್ ಅನ್ ಒರಿಜಿನಲ್ ಡಾಕ್ಯುಮೆಂಟ್, ಇಟ್ಸ್ ಎ ಸ್ಯಾಂಪಲ್ ಡಾಕ್ಯುಮೆಂಟ್ ಟು ವ್ಯೂ, ದಟ್ಸ್ ಇಟ್. ಓಕೆ, ಇದನ್ನ ಯಾರಿಗೂ ಯೂಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.